ಪ್ಲೀಸ್ ನಮ್ಮ ಅಪ್ಪು ಬಾಸ್ ಮರ್ಯಾದೆಯನ್ನ ಕಳಿಬೇಡಿ ಮೇಡಮ್, ಪುನೀತ್ ಹಿರಿಯ ಮಗಳು ಧೃತಿಗೆ ಹೀಗ್ಯಾಕೆ ಹೇಳಿದ್ರು ಫ್ಯಾನ್ಸ್. ಸರಳತೆ ವಿನಯ ವಿಧೇಯತೆಯ ಪ್ರತೀಕದಂತಿದ್ದ ಪುನೀತ್ ರಾಜ್ಕುಮಾರ್ ಮೃತಪಟ್ಟು ಇದೇ ಅಕ್ಟೋಬರ್ 29ಕ್ಕೆ 3 ವರ್ಷ ಕಳೆಯುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಜನಮಾನಸದಲ್ಲಿ ಎಲ್ಲರ ಅಭಿಮಾನಿಗಳ ಮನದಲ್ಲೂ ಕೂಡ ಜೀವಂತವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪುನೀತ್ ಹವಾ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅವರ ಅಭಿಮಾನಿಗಳು ಅನೇಕರು ಇನ್ನೂ ಕೂಡ ದಾನ ಧರ್ಮವನ್ನು ಮಾಡ್ತಾ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾನೇ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಪತ್ನಿ ಅಶ್ವಿನಿ ಅವರ ಪ್ರತಿ ಕೆಲಸದಲ್ಲೂ ಕೂಡ ಸಪೋರ್ಟ್ ನೀಡ್ತಾ ಬಂದಿದ್ದಾರೆ. ಆದರೆ ಹೀಗೊಂದು ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಹಿರಿಯ ಪುತ್ರಿ ಧೃತಿ ಬಗ್ಗೆ ಕೊಂಚ ಅಸಮಾಧಾನಗೊಂಡಿದ್ದಾರೆ. ಅಪ್ಪು ಹಿರಿಯ ಮಗಳು ಧೃತಿ ನ್ಯೂಯಾರ್ಕ್ನಲ್ಲಿ ಇದ್ದು ಅಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆಗಾಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋವನ್ನು ಶೇರ್ ಮಾಡಿಕೊಳ್ತಾರೆ. ಅಂತೆಯೇ ಧೃತಿ ಅವರು ಇದೀಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡ ಸೆಲ್ಫಿ ಫೋಟೋ ನೋಡಿ ಅಪ್ಪು ಫ್ಯಾನ್ಸ್ ಸ್ವಲ್ಪ ನಿರಾಶರಾಗಿದ್ದಾರೆ. ದಯವಿಟ್ಟು ಇಂಥ ಫೋಟೋವನ್ನು ಹಂಚಿಕೊಳ್ಳಬೇಡಿ ಅಂತಾರೆ. ಈ ಸೆಲ್ಫಿಯಲ್ಲಿ ಧೃತಿ ಅತ್ಯಂತ ಕಡಿಮೆ ಬಟ್ಟೆಯನ್ನು ತೊಟ್ಟಿದ್ದು ಕಾಣುತ್ತೆ. ಸಖತ್ ಬೋಲ್ಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈ ಕಾಣುವಂತೆ ಉಡುಪು ತೊಟ್ಟು ಫೋಟೋ ಹಾಕಿದವರಿಗೆ ಪುನೀತ್ ಫ್ಯಾನ್ಸ್ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ. ಧೃತಿ ಫೋಟೋವನ್ನು ನೋಡಿ ಒಂದಷ್ಟು ಜನ ಕ್ಯೂಟ್ ಎಂದಿದ್ದಾರೆ. ನಿಮ್ಮ ಮುಖ ನೋಡಿದರೆ ಅಪ್ಪು ಸರ್ ನೆನಪಾಗ್ತಾರೆ, ತೇಟ್ ನೀವು ಅಪ್ಪನ ಥರಾನೇ ಇದ್ದೀರಿ ಎಂದು ಹೇಳಿದ್ದಾರೆ. ಆದರೆ ಮತ್ತು ಒಂದಷ್ಟು ಜನ ದಯವಿಟ್ಟು ಡಿಲೀಟ್ ಮಾಡಿ ಎಂದಿದ್ದಾರೆ. ಅಪ್ಪು ಸರ್ ಮರ್ಯಾದೆಯನ್ನು ತೆಗಿಬೇಡಿ ಮೇಡಮ್ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ಬರು ಕಮೆಂಟನ್ನು ಬರೆದು ಮೇಡಮ್ ಈ ಥರ ಫೋಟೋ ಹಾಕಬೇಡಿ, ನೀವು ನಮ್ಮ ಬಾಸ್ನ ಮಗಳು, ಅವರಿಗೆ ಇಲ್ಲಿ ದೊಡ್ಡ ಮಟ್ಟದ ಬೆಲೆ ಇದೆ, ಪ್ಲೀಸ್ ಈ ಫೋಟೋವನ್ನು ತೆಗೆದು ಬಿಡಿ, ನಾವು ನಮ್ಮ ಬಾಸ್ಗೆ ಕೊಡುವಷ್ಟೇ ಗೌರವವನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತೇವೆ ಅಂದಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.